ನಮಗೆ ಡಿ ಬಾಸ್ ಅಂದ ತಕ್ಷಣ ನೆನಪಾಗೋದೆ ಅವರ ಸಿಕ್ಸ್ ಫೀಟ್ ಕಟೌಟ್ ಹಾಗೂ ಅವರ ಫ್ಯಾನ್ ಬೇಸ್. ಹಾಗೇನೆ ಡಿ ಬಾಸ್ ಬಗ್ಗೆ ನಿನ್ನೆಯಿಂದ ತುಂಬಾನೇ ಟ್ರೆಂಡ್ ಆಗ್ತಿರೋ ವಿಷಯ ಏನಂದ್ರೆ, ಇವತ್ತು ಕೆ ವಿ ಎನ್ ಪ್ರೊಡಕ್ಷನ್ ಇಂದ ಒಂದು ಮೂವಿ ಅನೌನ್ಸ್ಮೆಂಟ್ ಆಗ್ತಿದೆ. ಆ ಮೂವಿ ಡಿ ಬಾಸ್ದೇ ಇರಬಹುದು ಅಂತ ಎಲ್ಲ ಅನ್ಕೋತಿದ್ದಾರೆ. ಎಲ್ಲ ಯಾಕೆ ನಾನು ಕೂಡ ಅನ್ಕೊಂತಿದ್ದೀನಿ. ಇನ್ನೊಂದು ವಿಷಯ ಏನಂದ್ರೆ, ಇದು ಫೇಕ್ ನ್ಯೂಸ್ ಆಗಿರೋಕ್ಕಂತೂ ಸಾಧ್ಯನೇ ಇಲ್ಲ. ಏಕೆಂದ್ರೆ ಕೆ ವಿ ಎನ್ ಪ್ರೊಡಕ್ಷನ್ ಅವರ ಟ್ವಿಟರ್ ಅಕೌಂಟಲ್ಲೇ ಹಾಕೊಂಡಿರೋ ಪೋಸ್ಟ್ ಅದು. ಮೇ ಬಿ ಕಂಪ್ಲೀಟ್ ಆಗಿ ಉತ್ತರ ಬೇಕಂದ್ರೆ ಇವತ್ತು ಸಂಜೆವರೆಗೂ ನಾವು ಕಾಯಲೇಬೇಕು ಅಂತ ಅನ್ಕೋತೀನಿ. ಆದರೂ ನನಗೆ ನಂಬೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಏಕೆಂದರೆ ಒಂದು ಕಡೆ ಡಿ ಬಾಸ್ ಅವರು ತುಂಬ ಲೈನ್ ಅಪ್ ಆಗಿ ಸಿನಿಮಾ ಮಾಡ್ತಿದ್ದಾರೆ, ಅದೇ ಸಡನ್ ಆಗಿ ಈ ಸುದ್ದಿ ಕೇಳಿ ಸ್ಟನ್ ಆದೆ ಅಂತಾನು ಅನ್ಕೋಬಹುದು. ಹಾಗೇನೆ ಒಂದು ಕಡೆಯಿಂದ ಕೆ ವಿ ಎನ್ ಪ್ರೊಡಕ್ಷನ್ ಅವರು ಈ ಸುದ್ದಿ ಬಿಟ್ಟಿದ್ರೆ, ಇನ್ನೊಂದು ಕಡೆಯಿಂದ ಪ್ರೇಮ್ ಅವರು ಡಿ ಬಾಸ್ಗೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿನೂ ಹೊರಗೆ ಬಿದ್ದಿದೆ. ಅದೇನಾದರೂ ನಿಜ ಆದರೆ ಕರಿಯಾ ಫಿಲ್ಮಲ್ಲೇ ಕಾಂಬಿನೇಷನ್ ಹಿಟ್ ಮಾಡಿ ಸ್ಯಾಂಡಲ್ವುಡ್ಡನ್ನೇ ಶೇಕ್ ಮಾಡಿರೋ ಇವರು ಇವಾಗೇನಾದರೂ ಈ ಜೋಡಿ ಮತ್ತೆ ಒಂದಾದರೆ ಇಡೀ ಆಲ್ ಓವರ್ ಇಂಡಿಯಾನೇ ಶೇಕ್ ಆಗುತ್ತೆ ಅಂತ ಹೇಳ್ಬೋದು ಗಾಯ್ಸ್. ಏಕೆಂದರೆ ಪ್ರೇಮ್ ಅವರ ಡೈರೆಕ್ಷನ್ ಡಿ ಬಾಸ್ಗೆ ಅಂತಲೇ ಸಪ್ರೇಟ್ ಆಗಿ ಅವರ ಕಟೌಟ್ಗಂತಲೇ ನಿರ್ಮಾಣ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಈ ಥರ ಹೇಳೋದಕ್ಕೆ ಒಂದು ಕಾರಣ. 100% ನಿಜ ಆಗಿದ್ದರೆ ಇನ್ನೊಂದು ಕಡೆ 99% ಅನ್ನಿಸ್ತಿದೆ. ಯಾಕಂದರೆ ಕನ್ನಡದಲ್ಲಿ ಡಿ ಅಂದರೆ ದರ್ಶನ್ ಅವರು ಒಂದೇ ಅಂತ ಹೇಳ್ಬೋದು. ಆದರೂ ಆ ನೇಮಿಂದ ಇನ್ನೂ ಇಬ್ಬರು ಆ್ಯಕ್ಟರ್ಸ್ ಇದ್ದಾರೆ, ಒಂದು ಧನ್ವೀರ್ ಹಾಗೂ ಇನ್ನೊಬ್ಬರು ಧ್ರುವ ಸರ್ಜಾ. ಆದರೆ ಇವರಿಬ್ಬರಿಗೂ ಸಪ್ರೇಟ್ ಆಗಿ ಲೈನಪ್ ಆಗಿ ಸಿನಿಮಾಗಳಿವೆ ಅಂತಲೂ ಹೇಳ್ಬೋದು ಗೈಸ್. ಯಾಕೆಂತಂದರೆ ಧ್ರುವ ಸರ್ಜಾ ಅವರು ಆಲ್ರೆಡಿ ಪ್ರೇಮ್ ಅವ್ರ ಜೊತೆನೆ ಕೆ ವಿ ಎನ್ ಪ್ರೊಡಕ್ಷನ್ ಜೊತೆ ಬ್ಯುಸಿ ಆಗಿದ್ದಾರೆ. ಇನ್ನೊಂದು ಕಡೆ ಧನ್ವೀರ್ ಅವರು ವಾಮನ ಮೂವಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಇವೆಲ್ಲ ನೋಡ್ತಿದ್ರೆ ನನಗಂತೂ ಸ್ಟ್ರಾಂಗ್ ಆಗಿ ಅನಿಸ್ತಿರೋದು ಒಂದೇ, ಇದು ಡಿ ಬಾಸ್ ಸಿನಿಮಾಗಾಗೆ ಮಾಡ್ತಿರೋ ಮೂವಿ ಅಂತ ಅನ್ಕೋತಿದ್ದೀನಿ. ವೇಟ್ ಗೈಸ್, ಜಸ್ಟ್ ಪೋಸ್ಟರ್ ಔಟ್ ಆಗಿದೆ. ಕಂಪ್ಲೀಟ್ ಸುದ್ದಿ ಗೊತ್ತಾದರೆ ಮತ್ತೊಂದು ವಿಡಿಯೋದ ಮೂಲಕ ಕಹಾನಿ ಏನು ಅಂತ ನೋಡೋಣ. ಓಕೆ ಗೈಸ್, ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ. ಖಂಡಿತವಾಗೂ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಅನ್ಕೋತಾ, ಮತ್ತು ಮರಿದೆ ಸಬ್ಸ್ಕ್ರೈಬ್ ಅಂತೂ ಮಾಡ್ತಾ ಇರಿ ಗೈಸ್. ಹಾಗೆಯೇ ನಾಳೆ ತುಂಬ ವಿಷಯಗಳಿವೆ ಹೇಳೋದಕ್ಕೆ, ಏಕೆಂದರೆ ನಾಳೆ ಟೋಬಿ ಫಿಲ್ಮ್ ರಿಲೀಸ್ ಆಗ್ತಿದೆ. ಸೊ ನೋಡಿ ಭೇಟಿ ಆಗ್ತೀನಿ. ಬಾಯ್ ಗೈಸ್, ಥ್ಯಾಂಕ್ ಯು.